ಜಾಸ್ತಿ ಮಿಸ್ಯೂಸ್ ಮಾಡಿದಾಗ ಹುಟ್ಟ ಮಗುಗೆ ಹುಟ್ಟ ತಕ್ಷಣನೇ ಮೊಬೈಲ್ ಕೊಟ್ಬಿಡ್ತೀವಿ. ಬೆಳೆಯೋ ಕಣ್ಣಲ್ಲಿ ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ. 10 ಮಕ್ಕಳು ಇದ್ರೆ 9 ಜನ ಕನ್ನಡಕ ಹಾಕೊಂಡಿರ್ತಾರೆ. ಓಕೆ, ಇತ್ತೀಚೆಗೆ ಮಕ್ಕಳಲ್ಲಿ ದೃಷ್ಟಿದೋಷ ಹೆಚ್ಚಾಗ್ತಿದೆ, ಇದಕ್ಕೆ ಕಾರಣ ಏನು ಅಂದ್ರೆ ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದು ಈ ತರದ್ದೆಲ್ಲ? ಮುಂಚೆಯಿಂದ ನಾವು ಹೇಳೋದಂದ್ರೆ ಮೆಟರ್ನಲ್ ಮಾಲ್ ನ್ಯೂಟ್ರಿಷನ್, ತಾಯಿಯಿಂದ ಅಂದ್ರೆ ತಾಯಿಯಲ್ಲಿ ಕಡಿಮೆ ಆಹಾರದ ದುಷ್ಪರಿಣಾಮಗಳು ಮಕ್ಕಳಲ್ಲೂ ಬರುತ್ತೆ. ಸೊ ಮೆಟರ್ನಲ್ ಮಾಲ್ ನ್ಯೂಟ್ರಿಷನ್ನು ಒಂದು ಇಂಪಾರ್ಟೆಂಟ್ ಕಾಸ್ ಇದೆ ಈಗ ಹೇಳ್ದಂಗೆ. ಮತ್ತು ಇನ್ಫೆಕ್ಷನ್ಸ್ ಡ್ಯೂರಿಂಗ್ ದ ಮೆಟರ್ನಲ್ ಬರ್ತ್, ಮೆಟರ್ನಲ್ ಏನಂತಾರೆ ಗೆಸ್ಟೇಷನ್ ಪೀರಿಯಡ್, ತಾಯಿ ಹೊಟ್ಟೆಲಿದ್ದಾಗ ಟಾಕ್ಸೋಪ್ಲಾಸ್ಮೋಸಿಸ್ ಇನ್ಫೆಕ್ಷನ್ ಇದೆಲ್ಲ ಆದ್ರೂ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಇದು ಬಿಟ್ಟು ನಾವು ಹುಟ್ಟೋ ಮಕ್ಕಳಿಗೆ ನಾವು ಶುರು ಮಾಡ್ತಾನೇ ಜೆನೆಟಿಕ್ಸ್ ಒಂದು ಭಾಗ ಇದ್ರೂ ನಾವು ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ರಲ್ಲಿ ಏನು ಮಾಡ್ತೀವಿ, ಹುಟ್ಟೋ ಮಗುಗೆ ಹುಟ್ಟ ತಕ್ಷಣವೇ ಮೊಬೈಲ್ ಕೊಟ್ಬಿಡ್ತೀವಿ. ಈಗಿನ ಡಿವೈಸಸ್ ಇದು ಐಪ್ಯಾಡ್ ಕೊಡ್ತೀವಿ, ಯಾಕಂದರೆ ನಮಗೆ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗದೇ ಇರೋ ಟೈಮ್ ಅದರಲ್ಲಿ ಕಲೀಲಿ ಅದರಲ್ಲಿ ಮಾಡಲಿ ಅನ್ನಂಗೆ ಮಾಡಿಬಿಡ್ತೀವಿ. ಸೊ ಕಾನ್ಸ್ಟೆಂಟ್ ಎಕ್ಸ್ಪೋಜರ್ ಟು ಇದು ದೀಸ್ ಎಕ್ವಿಪ್ಮೆಂಟ್ ಡಿವೈಸಸ್ಸಲ್ಲಿ ದೇರ್ ಈಸ್ ಅ ಲೆವೆಲ್ ಆಫ್ ರೇಡಿಯೇಷನ್ ಇರುತ್ತೆ, ದೇರ್ ಈಸ್ ಅ ಲೆವೆಲ್ ಆಫ್ ಡ್ರೈನೆಸ್ ವಿಚ್ ಆ್ಯಡ್ಸ್ ಆನ್ ಟು ಇಟ್. ಸೊ ಅತಿ ಶೀಘ್ರವಾಗಿ ನಿಮಗೆ ಅಂದರೆ ಕಣ್ಣಲ್ಲಿ ನೀವು ಬರೀ ಹತ್ತಿರದ್ದೇ ನೋಡ್ತಾ ಇದ್ದಾಗ ನಿಮಗೆ ಕಣ್ಣು ಬೆಳೆಯೋ ಕಣ್ಣಲ್ಲಿ ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ. ಹಾಗಾಗಿ ಕನ್ನಡಕ ಹಾಕ್ಕೊಳ್ಳೋದು ಮಕ್ಕಳಲ್ಲಿ ತುಂಬ ನೋಡಿದ್ದೀವಿ. 10 ಮಕ್ಕಳಿದ್ರೆ 9 ಜನ ಕನ್ನಡಕ ಹಾಕ್ಕೊಂಡಿರ್ತಾರೆ, ಅದೊಂದು. ಮತ್ತು ಕೋವಿಡ್ ಟೈಮಲ್ಲೂ ನಾವು ನೋಡಿದ್ದೀವಿ, ಅವ್ರಿಗೆ ಆಚೆ ಹೋಗಿ ಆಡ್ತಾ ಇರಲಿಲ್ಲ. ಡಿಜಿಟಲೈಸೇಷನ್ ಎಷ್ಟಾಗಿದೆ ಅಂದರೆ ನಾನು ಹೇಳ್ದಂಗೆ ಊಟ ಮಾಡೋಕ್ಕೆ ಒಂದು ಚಿಕ್ಕ ಮಗುಗೂ ಹಾಲು ಕುಡ್ಸೋಕ್ಕೂ ನಾವು ವಿ ಟೇಕ್ ಡೈವರ್ಷನ್ ಆಫ್ ಅಲೋವಿಂಗ್ ದೆಮ್ ಟು ಬಿ ಆನ್ ಮೊಬೈಲ್ ಆರ್ ಇದು. ಸೊ ಈ ರೀತಿ ನಮಗೆ ನೆಸೆಸರಿ ಡಿವೈಸಸ್ ಆಫ್ ದ ಸೊಸೈಟಿನ ನಾವು ಅದು ಅತಿ ಜಾಸ್ತಿ ಮಿಸ್ಯೂಸ್ ಮಾಡಿದಾಗ ಇದೆಲ್ಲ ತೊಂದರೆಗಳು ಜಾಸ್ತಿ ಕಾಣುತ್ತೆ. ಇದು ಬಿಟ್ಟು ಜೆನೆಟಿಕ್ ಕಾಂಪೋನೆಂಟ್ ಸ್ಮಾಲ್ ಪ್ರಪೋರ್ಷನಲ್ಲಿ ಇದ್ದೇ ಇರುತ್ತೆ, ಬಟ್ ಐ ಥಿಂಕ್ ಎನ್ವಿರಾನ್ಮೆಂಟ್ ಪ್ಲೇಸ್, ನಾವು ಆಚೆ ಕಡೆ ಹೋಗಿ ಅವ್ರಿಗೆ ಆಟಾಡೋಕ್ಕೆ ಇದರ ಪ್ಲೇ ಗ್ರೌಂಡ್ಸ್ಗಳಿರಲ್ಲ, ಆರ್ ನಾವೂ ಬಿಡಲ್ಲ ಹೆದರಿ ಅಯ್ಯೋ ಏನೋ ಮಾಡ್ಕೊಬಿಡ್ತಾರೆ ಅದು ಮಾಡ್ತಾರೆ ಅಂತ. ಸೊ ಔಟ್ಸೈಡ್ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡಿ ಬರೀ ಡಿಜಿಟಲೇ ಇಂಡೋರ್ ಕ್ರಿಕೆಟ್ ಆಡಿಸ್ತೀವಿ, ಇಂಡೋರ್ ಇದು ಮಾಡಿಸ್ತೀವಿ, ಆ ರೀತಿಯಾಗಿ ತೊಂದರೆಗಳು ಜಾಸ್ತಿ ಕಾಣುತ್ತೆ.